नमस्कार सुद्दी एंटरटेनमेंट यूट्यूब चैनल के स्वागत। ಹಿಂದಿನ ವಿಡಿಯೋದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿತ್ತೂರಿನ ಆಡಳಿತ ಹಾಗೂ ಕಿತ್ತೂರು ಸ್ವಾತಂತ್ರ್ಯದ ಹೋರಾಟದಲ್ಲಿ ಬಹುಮುಖ್ಯ ಅರಸ ಮಲ್ಲಸರ್ಜನ ಬಗ್ಗೆ ತಿಳಿದುಕೊಂಡ್ವಿ। ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಿತ್ತೂರಿನ ಇತಿಹಾಸ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಜೀವನ ಚರಿತ್ರೆ ಹಾಗೂ ಚೆನ್ನಮ್ಮನ ಸಾಧನೆ ಹಾಗೂ ಯಾಕೆ ಬ್ರಿಟಿಷರು ಕಿತ್ತೂರಿನ ಮೇಲೆ ದಾಳಿ ಮಾಡಿದ್ದು ಎಂಬುದನ್ನು ತಿಳಿದುಕೊಳ್ಳೋಣ। ಅದಕ್ಕಿಂತ ಮುಂಚೆ ಯಾರೆಲ್ಲ ಸುದ್ದಿ ಎಂಟರ್‌ಟೈನ್‌ಮೆಂಟ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ। ವೀಕ್ಷಕರೇ, ಮೊದಲು ಕಿತ್ತೂರಿನ ಇತಿಹಾಸವನ್ನ ನೋಡೋದಾದ್ರೆ ಬ್ರಿಟಿಷರು ಭಾರತದಲ್ಲಿ ಕಾಲು ಇಟ್ಟ ಸಮಯದಲ್ಲಿ ಇಲ್ಲಿನ ರಾಜಕೀಯ ಪರಿಸ್ಥಿತಿ ಸರಿಯಾಗಿರುವುದಿಲ್ಲ, ಅಂದ್ರೆ ಕಿತ್ತೂರಿನ ರಾಜಕೀಯ ಪರಿಸ್ಥಿತಿ ಸರಿಯಾಗಿರುವುದಿಲ್ಲ। ಇನ್ನು ಇತ್ತ ತಮ್ಮ ರಾಜ್ಯವನ್ನ ಇನ್ನೂ ವಿಸ್ತಾರವಾಗಿಸಬೇಕು ಎಂದು ಹೋರಾಡುತ್ತಿದ್ದ ಪೇಶ್ವೆಗಳು ಹೈದರಾಬಾದಿನ ನಿಜಾಮಶಾಹಿ ಹಾಗೂ ಮೈಸೂರಿನ ಹೈದರ್ ಅಲಿ ಇವರೆಲ್ಲರ ನಡುವೆ ತಮ್ಮ ಉಳಿವಿಗಾಗಿ ಹಾಗೂ ರಾಜ್ಯ ವಿಸ್ತರಣೆಗಾಗಿ ಹೋರಾಡುತ್ತಿದ್ದ ಚಿಕ್ಕಪುಟ್ಟ ಪಾಳಿಗಾರರು। ಹೀಗಾಗಿ ಇಲ್ಲಿನ ರಾಜಕೀಯ ದುರ್ಬಲತೆಯನ್ನು ಕಂಡು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಸುವರ್ಣಾವಕಾಶ ಒದಗಿಸುತ್ತೆ। ಇದೇ ಸಮಯದಲ್ಲಿ ಟಿಪ್ಪು ಸುಲ್ತಾನನು ಮಲ್ಲಸರ್ಜ ದೊರೆಯನ್ನು ಸೆರೆಹಿಡಿದು ಕಪಾಲದುರ್ಗದಲ್ಲಿ ಸೆರೆ ಇಟ್ಟಿರ್ತಾನೆ। ಇದರಿಂದ ತಪ್ಪಿಸಿಕೊಳ್ಳಲು ಮಲ್ಲಸರ್ಜ ಉಪಾಯ ಮಾಡಿ 1803 ರಲ್ಲಿ ವೆಲ್ಲೆಸ್ಲಿಗೆ ಯುದ್ಧದಲ್ಲಿ ನೆರವು ನೀಡಿ ಕಿತ್ತೂರನ್ನ ಭದ್ರಗೊಳಿಸುತ್ತಾನೆ। ಇತ್ತ 1809 ರಲ್ಲಿ ಪೇಶ್ವೆಯವರಿಗೆ 1,75,000 ಕೊಟ್ಟು ಸೈನ್ಯದ ಖರ್ಚನ ನೀಡಿ ಅವರಿಂದ ಸನದು ಪಡಿತಾನೆ। ಹಿಂದಿನ ವಿಡಿಯೋದಲ್ಲಿ ಹೇಳಿರುವ ಹಾಗೆ ಮಲ್ಲಸರ್ಜ ತನ್ನ ರಾಜ್ಯವನ್ನ ಉಳಿಸಿಕೊಳ್ಳಲು ವೆಲ್ಲೆಸ್ಲಿಗೆ ನೆರವು ನೀಡುತ್ತಾನೆ। ಇದರಿಂದ ಖುಷಿಗೊಂಡ ವೆಲ್ಲೆಸ್ಲಿ ಮರಾಠರಿಗೂ ಹಾಗೂ ಮಲ್ಲಸರ್ಜನಿಗೂ ಮೈತ್ರಿ ಮಾಡುವುದಕ್ಕೆ ಏರ್ಪಡಿಸುತ್ತಾನೆ। ಆದರೆ ಪೇಶ್ವೆಯವರು ವಿಶ್ವಾಸಘಾತ ಮಾಡಿ ಮಲ್ಲಸರ್ಜನನ್ನ ಸೆರೆ ಹಿಡಿದು 3 ವರ್ಷ ಕಾಲ ಪುಣೆಯಲ್ಲಿರಿಸುತ್ತಾರೆ। 1816 ರಲ್ಲಿ ಬಿಡುಗಡೆ ಹೊಂದಿ ಕಿತ್ತೂರಿಗೆ ಹಿಂತಿರುಗುವಾಗ ದಾರಿಯಲ್ಲಿಯೇ ಮಲ್ಲಸರ್ಜ ಮೃತನಾಗ್ತಾನೆ। ಆದರೆ ಮಲ್ಲಸರ್ಜನ ಮಗ ಶಿವಲಿಂಗ ರುದ್ರಸರ್ಜ ಮರಾಠ ಹಾಗೂ ಟಿಪ್ಪು ಸುಲ್ತಾನ್ ಇವರ ಕಿರಿಕಿರಿ ತಪ್ಪಿಸಲು ಬ್ರಿಟಿಷ್ ಜೊತೆಗೆ ಸ್ನೇಹ ಬೆಳೆಸ್ತಾನೆ। ಅದೆಂತಹ ಸ್ನೇಹ ಇರುತ್ತೆ ಅಂದರೆ ಪ್ರತಿ ವರ್ಷ 1,70,000 ಕಾಣಿಕೆ ಕೊಡುವ ಕರಾರಿನ ಮೇಲೆ ಬ್ರಿಟಿಷರು ಈ ದೊರೆಗೆ ಸನ್ನದನ್ನು ನೀಡುತ್ತಾರೆ। ಶಿವಲಿಂಗ ರುದ್ರಸರ್ಜನು 11 ಸೆಪ್ಟೆಂಬರ್ 1824 ರಲ್ಲಿ ವಾರಿಸುದಾರರಿಲ್ಲದೆ ತೀರ್ಕೊಳ್ತಾನೆ। ಈ ದೊರೆಗೆ ವೀರಮ್ಮ ಎಂಬ 11 ವರ್ಷದ ಎಳೆ ವಯಸ್ಸಿನ ಹೆಂಡತಿ ಇರ್ತಾಳೆ। ಶಿವಲಿಂಗ ರುದ್ರಸರ್ಜ ತನ್ನ ಮರಣದ ಮೊದಲೇ ಮಾಸ್ತಮರಡಿ ಗೌಡರ ಪುತ್ರ ಶಿವಲಿಂಗಪ್ಪನನ್ನ ದತ್ತು ತೆಗೆದುಕೊಂಡಿರ್ತಾನೆ ತನ್ನ ರಾಜ್ಯವನ್ನು ಮುಂದುವರಿಸಲು। ಈ ದತ್ತಕ ವಿಷಯ ಧಾರವಾಡದ ಕಲೆಕ್ಟರ್ ಥ್ಯಾಕ್ರೆಗೆ ಗೊತ್ತಾಗಿ ಇದನ್ನು ತಿರಸ್ಕರಿಸ್ತಾನೆ। 13 ಸೆಪ್ಟೆಂಬರ್ 1824 ರಂದು ಥ್ಯಾಕರೆ ಸ್ವತಃ ಕಿತ್ತೂರಿಗೆ ಬಂದು ಕಂಪನಿ ಸರ್ಕಾರದಿಂದ ಮುಂದಿನ ಆದೇಶ ಬರುವವರೆಗೂ ತಾತ್ಕಾಲಿಕವಾಗಿ ಮಲ್ಲಪ್ಪ ಶೆಟ್ಟಿ ಹಾಗೂ ಹಾವೇರಿಯ ವೆಂಕಟರಾವ್ ಇವರನ್ನು ಸಂಸ್ಥಾನದ ವ್ಯವಹಾರ ನಿರ್ವಹಿಸಲು ನೇಮಕ ಮಾಡ್ತಾನೆ ಹಾಗೂ ಕಿತ್ತೂರಿನ ಭಂಡಾರಕ್ಕೆ ಬೀಗ ಮುದ್ರೆ ಹಾಕುತ್ತಾನೆ। ಆದರೆ ಇದನ್ನು ಕೆಚ್ಚದೆಯಿಂದ ಎದುರಿಸಿದವಳೇ ಮೃತ ಶಿವಲಿಂಗ ರುದ್ರಸರ್ಜನ ಮಲತಾಯಿ ಚೆನ್ನಮ್ಮ। ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಕೆಚ್ಚೆದೆಯ ರಾಣಿ ಚೆನ್ನಮ್ಮನ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ಸುದ್ದಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮುಂಬರುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನಮಸ್ಕಾರ.